ಇಡೀ ದೇಶದಲ್ಲಿ ಕೇವಲ ಐದು ಆರು ತಿಂಗಳಲ್ಲಿ ತನ್ನ ಜನಪ್ರಿಯತೆಯನ್ನ ಕಳ್ಕೊಂಡಿರ್ತಕ್ಕಂಥ ಒಂದು ಸರ್ಕಾರ ಇದನ್ನ ಕಾಂಗ್ರೆಸ್ ಸರ್ಕಾರ. ಜಮೀರ್ ಅಹಮದ್ ಅವರು ಆ ಪುಣ್ಯಾತ್ಮರ ರಸ್ತೆಯಲ್ಲಿ ಓಡಾಡಕ್ಕೆ ಬಿಟ್ಟಿರ್ತಕ್ಕಂಥದ್ದು ನಮ್ಮ ಅಪರಾಧ. ಇವತ್ತು ಮುಂದಿನ ಅಧಿವೇಶನದಲ್ಲಿ ಅದು ಯಾವ ರೀತಿ ಜಮೀರ್ ಅಹಮದ್ ಅವರು ಪಾಲ್ಗೊಳ್ತಾರೆ ನಾವು ಕೂಡ ನೋಡ್ತೇವೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಜನರ ವಿಶ್ವಾಸವನ್ನ ಕಳೆದುಕೊಂಡಿದೆ. ಹೀಗೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಹೌದು, ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾ ಇದ್ದಂತೆ ವಿಜಯೇಂದ್ರ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆರ್ಭಟಿಸಲು ನಿಂತಿದ್ದಾರೆ. ಇಂದು ಮಂಗಳೂರಿಗೆ ಭೇಟಿ ನೀಡಿದ ವೇಳೆ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಸರ್ಕಾರ ಹಾಗೂ ಜಮೀರ್ ಅಹಮದ್ ವಿರುದ್ಧ ಹರಿಹಾಯ್ದಿದ್ದಾರೆ. ಕುಂತಲೆ ನಿಂತಲೆ ನಮ್ಮನ್ನ ಟೀಕೆಯನ್ನ ಮಾಡೋದ್ರ ಮುಖೇನ ಹಲವಾರು ಭರವಸೆಗಳನ್ನ ಕೊಟ್ಟು ರಾಜ್ಯದ ಪ್ರಜ್ಞಾವಂತ ಮತದಾರರ ಕಣ್ಣಿಗೆ ಮಣ್ಣನ್ನ ಎರಚಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಆದ್ಮೇಲೆ ಒಂದು ಮಾತನ್ನ ಹೇಳ್ತೇನೆ, ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ಸರ್ಕಾರ ಆಡಳಿತಕ್ಕೆ ಬಂದಾಗ ಇಡೀ ದೇಶದಲ್ಲಿ ಕೇವಲ ಐದು ಆರು ತಿಂಗಳಲ್ಲಿ ತನ್ನ ಜನಪ್ರಿಯತೆಯನ್ನ ಕಳೆದುಕೊಂಡಿರ್ತಕ್ಕಂಥ ಒಂದು ಸರ್ಕಾರ ಈ ದೇಶದಲ್ಲಿ ಯಾವ್ದಾರ ಇದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ. ಹಿಂಗಾರು ಮುಂಗಾರು ಎಲ್ಲವೂ ಕೂಡ ವಿಫಲ ಆಗಿದೆ. ಅವರ ಮೋಟರ್ಗಳನ್ನ ಪಂಪ್ಸೆಟ್ಗಳನ್ನ ಉಪಯೋಗಿಸಿಕೊಂಡು ಅವರ ಬೆಳೆಯನ್ನ ಉಳಿಸಿಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರೆ ವಿದ್ಯುತ್ತಿನ ಕಣ್ಣ ಮುಚ್ಚಾಲೆ. ರಾಜ್ಯ ಸರ್ಕಾರದ ಈ ಹೊಣೆಗೇಡಿತನದ ರಾಜ್ಯ ಸರ್ಕಾರ ರೋಮ್ ಹತ್ತಿ ಉರಿಯಬೇಕಾದ್ರೆ ಆ ದೊರೆ ಪೆಟೀಲು ಬಾರಿಸ್ಕೊಂಡು ಕೂತಿದ್ದಂತೆ. ಆ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಪದೇ 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 ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸತಕ್ಕಂಥ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾಗಾದ್ರೆ, ರಾಜ್ಯ ಸರ್ಕಾರದ ಹಣಕಾಸಿನ ಕೊರತೆ ಇದೆ ಆಗಾದ್ರೆ, ತಮ್ಮ ಜವಾಬ್ದಾರಿಯನ್ನ ಮರೆತಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಕಿವಿಂಡತಕ್ಕಂಥ ಕೆಲಸ, ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಮುಂದಿನ ವಿಧಾನಸಭೆ ಅಧಿವೇಶನ ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಅವರು ಆ ಪುಣ್ಯಾತ್ಮ ರಸ್ತೆಯಲ್ಲಿ ಓಡಾಡಕ್ಕೆ ಬಿಟ್ಟಿರ್ತಕ್ಕಂಥದ್ದು ನಮ್ಮ ಅಪರಾಧ. ಇವತ್ತು ಏನವ್ರು ಹೇಳಿಕೆ, ಸಭಾಧ್ಯಕ್ಷರ ಸ್ಥಾನ ನಾವು ಶಾಸಕರು ಪಕ್ಷಾತೀತವಾಗಿ ಸ್ಥಾನಕ್ಕೆ ಗೌರವ ನೀಡ್ತೇವೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಒಂದು ಗೌರವನ ಕೊಡಬೇಕು, ಸಂವಿಧಾನಕ್ಕೆ ಒಂದು ಗೌರವನ ಕೊಡಬೇಕು, ಆ ಸ್ಥಾನಕ್ಕೆ ಒಂದು ಗೌರವನ ಕೊಡಬೇಕು. ಆ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗೆ ಒಂದು ಜಾತಿ ಒಂದು ಧರ್ಮದ ಬಣ್ಣ ಕೊಡ್ತಕ್ಕಂಥ ಪ್ರಯತ್ನ ಇತ್ತು ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಏನಾಗಿದೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಅಲ್ವಾ ಅದು. ಇಷ್ಟೊತ್ತಿಗಾಗಲೇ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ತೆಗೆದುಕೊಳ್ಬೇಕಾಗಿತ್ತು. ಮುಂದಿನ ಅಧಿವೇಶನದಲ್ಲಿ ಅದು ಯಾವ ರೀತಿ ಜಮೀರ್ ಅಹಮದ್ ಅವರು ಅಧಿವೇಶನದಲ್ಲಿ ಪಾಲ್ಗೊಳ್ತಾರೆ ನಾವು ಕೂಡ ಅದನ್ನು ನೋಡ್ತೇವೆ. ನಾನು ಈ ಮೂಲಕ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳ ಒತ್ತಾಯ ಮಾಡ್ತೇನೆ, ತತ್ಕ್ಷಣ ಜಮೀರ್ ಅಹಮದ್ ಅವರನ್ನ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು. ಮಾತಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ತಮ್ಮ ಇವತ್ತು ನಿಮ್ಮ ನಡವಳಿಕೆಯಿಂದ ಜಮೀರ್ ಅಹಮದ್ ಅವರ ಹೇಳಿಕೆ ಮತ್ತು ಕಾಂಗ್ರೆಸ್ ಮುಖಂಡರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನಡವಳಿಕೆಯಿಂದ ಇದು ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನು ನೀವು ನಿರೂಪಣೆ ಮಾಡಿದ್ದೀರಿ. ಆದರೆ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ರಾಜ್ಯದಲ್ಲಿ ಮತ್ತು ವಿಧಾನಸಭೆಯ ಒಳಗಡೆ ಮತ್ತು ಹೊರಗಡೆ ನಮ್ಮೆಲ್ಲ ನಾಯಕರ ಒಂದು ನೇತೃತ್ವದಲ್ಲಿ ಇದು ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ. ಸರ್ಕಾರದ ವಿರುದ್ಧ ಇಷ್ಟೆಲ್ಲ ಕಿಡಿಕಾರದ ವಿಜಯೇಂದ್ರ ಅವರಿಗೆ ಪತ್ರಕರ್ತರಿಂದ ಪಕ್ಷದ ನಾಯಕರ ಬಂಡಾಯದ ಪ್ರಶ್ನೆ ಎದುರಾಯಿತು. ಅದರಲ್ಲೂ ಅರುಣ್ ಕುಮಾರ್ ಪುತ್ತಿಲ್ ಅವರ ಸಮಸ್ಯೆ ಅಲ್ಲದೆ ಮುಂಬರುವ ಚುನಾವಣೆಯಲ್ಲಿ ಎಲ್ಲ ನಾಯಕರನ್ನು ಹೇಗೆ ಸಮಾಧಾನ ಪಡಿಸಿ ಟಿಕೆಟ್ ಹಂಚಿಕೆ ಮಾಡ್ತೀರಿ ಅನ್ನೋ ಪ್ರಶ್ನೆಗೆ ಬಿಜೆಪಿಯ ಸಾರಥಿ ಏನ್ ಹೇಳಿದ್ದಾರೆ ಕೇಳಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅರುಣ್ ಪುತ್ತಿಲ ಕಳೆದ ಬಾರಿ ಬಂಡಾಯದ ಬಾವುಟ ಆರಿಸಿದ್ರು, ಈ ಬಾರಿ ಲೋಕಸಭೆ ಚುನಾವಣೆಗೆ ಕೂಡ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳ್ತಾ ಇದ್ರು. ಏನ್ ಹೇಳ್ತೀರಿ ನೀವು? ನಮ್ಮೆಲ್ಲ ಹಿರಿಯರು ಎಲ್ಲರ ಒಂದು ಮಾರ್ಗದರ್ಶನ ಪಡೆದುಕೊಂಡು ಎಲ್ಲರ ಅಭಿಪ್ರಾಯ ಪಡೆದುಕೊಂಡು
ಅದು ಯಾವ ರೀತಿ ತೀರ್ಮಾನ ಮಾಡಬೇಕು ಎಲ್ಲವನ್ನು ಸರಿಪಡಿಸತಕ್ಕಂತ ಕೆಲಸ ನಾವು ಮಾಡಿದ್ದೇವೆ ಹಿಂದೆ ಏನಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತಿನಿಂದ ಯಾವೊಬ್ಬ ಮುಖಂಡರು ಕೂಡ ಕಾಂಗ್ರೆಸ್ ಪಕ್ಷವನ್ನ ಸೇರೋದಿಲ್ಲ ಯಾವೊಬ್ಬ ಶಾಸಕರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ ಬಿಡೋದಿಲ್ಲ ಯಾರು ಕೆಲವರು ಹೊರಗೆ ಹೋಗಿದ್ದಾರೆ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಮರಳಿ ತರತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ ಅದರಲ್ಲೂ ಕೂಡ ಯಶಸ್ವಿ ಆಗ್ತೇವೆ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಗೆ 28ಕ್ಕೆ 28 ಗೆಲ್ತೇವೆ ಅಂತ ಹೇಳಿದಿರಿ ಅಭ್ಯರ್ಥಿಗಳ ಆಯ್ಕೆ ಯಾವ ನೆಲೆಯಲ್ಲಿ ಇರುತ್ತದೆ ಎಲ್ಲವೂ ಕೂಡ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಈಗಾಗಲೇ ನಾವು 25 ಲೋಕ ಸಂಸದರು ರಾಜ್ಯದಲ್ಲಿ ನಾವು ಕೊಟ್ಟಿದ್ದೇವೆ ಹಾಗೆ ಸಂಸದರು ಇವತ್ತು ಮುಂದೆ ಕೆಲವು ಬೇರೆ ಕ್ಷೇತ್ರಗಳಲ್ಲಿ ಯಾರನ್ನು ಆಯ್ಕೆ ಮಾಡ್ಕೋಬೇಕು ಎಲ್ಲರೂ ಕೂಡ ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಮಾಡಿ ಬಗ್ಗೆ ಅದರದೇ ಆದಂತಹ ಮಾನದಂಡಗಳು ಇರ್ತದೆ ಅದು ಆಧಾರದ ಮೇಲೆ ತೀರ್ಮಾನ ಮಾಡಿ ಕಾರ್ಯಕರ್ತರ ಹತ್ಯೆ ಆಯ್ತು ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಮುಂದೆ ಅದಾಗದಂತೆ ನಾವು ಇವತ್ತು ಎಚ್ಚರ ವಹಿಸಬೇಕಾಗಿದೆ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಒಂದು ಶಕ್ತಿ ತುಂಬತಕ್ಕಂತ ಕೆಲಸ ನಾವೆಲ್ಲರೂ ಸಹ ಮಾಡ್ತೇವೆ ಯಾರು ಕೂಡ ಹೆದರ್ಕೊಳ್ತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಆಗಬಾರದು ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಗುರಿ ಮುಂದಿನ ಲೋಕಸಭಾ ಚುನಾವಣೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದರ ಮೂಲಕ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಮತ್ತೊಮ್ಮೆ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳತಕ್ಕಂತ ಒಂದು ಸುಸಂದರ್ಭವನ್ನು ನಾವು ನೋಡುತ್ತೇವೆ ಅದಕ್ಕೆ ರಾಜ್ಯದಿಂದ 28 ಸಂಸದರನ್ನು ನಾವು ಕಳಿಸಿಕೊಡುತ್ತೇವೆ ಅದರ ಮೂಲಕ ನರೇಂದ್ರ ಮೋದಿ ಜೀವರ ಕೈನ ಬಲಪಡಿಸುತ್ತೇವೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ ಪಕ್ಷದ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ವಿಜಯೇಂದ್ರ ಆಡಳಿತ ಪಕ್ಷದ ವಿರುದ್ಧ ರೋಷಾವೇಶದ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ತಾನು ಬಲಶಾಲಿ ನಾಯಕನಾಗಿದ್ದು ಮತ್ತೆ ರಾಜ್ಯದಲ್ಲಿ ಪಕ್ಷ ಪಾರುಪತ್ಯವನ್ನು ಸಾಧಿಸಿಬಿಡ್ತೀನಿ ಅನ್ನುವಷ್ಟು ಹುರುಪು ತೋರ್ತಾ ಇದ್ದಾರೆ ಇದು ಲೋಕಸಭಾ ಚುನಾವಣೆ ಹಾಗೂ ಆ ನಂತರವೂ ಹೀಗೆ ಇರುತ್ತಾ ಅಥವಾ ಆರಂಭ ಶೂರತ್ವ ಮಾತ್ರನಾ ಅನ್ನೋದನ್ನು ಕಾದು ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ